ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಕಾಡಿನಿಂದ ನಾಡಿಗೆ ಆಗಮಿಸಿದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 5 ಆನೆಗಳ ತಂಡ ಇಂದು ಅರಮನೆಗೆ ವಿದ್ಯುತ್ತ ಪ್ರವೇಶ ಮಾಡಿತು. ಅರಮನೆಯ ಜಯ ಮಾರ್ತಾಂಡ ದ್ವಾರದ ಬಳಿ ಬೆಳಿಗ್ಗೆ 12:18ಕ್ಕೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ನಾಡಹಬ್ಬ ಯಶಸ್ಸಿಗೆ ಶುಭ ಕೋರಿದರು. ಅರಮನೆಗೆ ಆಗಮಿಸಿದ ಅಭಿಮನ್ಯು, ಗೋಪಿ, ವಿಕ್ರಮ, ಕಾವೇರಿ ಮತ್ತು ವಿಜಯ ಆನೆಗಳಿಗೆ ಅರಣ್ಯ ಭವನದಲ್ಲಿ ಹಣೆಪಟ್ಟಿ, ಸಿಂಗೋಟಿ, ಜೂಲ ಧರಿಸಿ ಸಿಂಗರಿಸುವ ಮೂಲಕ ಕರೆತರಲಾಗಿತ್ತು. ಎಲ್ಲ ಆನೆಗಳಿಗೂ ಕಬ್ಬು ಮತ್ತು ಬೆಲ್ಲ ತಿನ್ನಿಸಿ ಸಚಿವರು ಪೂಜೆ ಸಲ್ಲಿಸಿದರು. ಚಾಮುಂಡಿ ಬೆಟ್ಟದ ದೇಗುಲದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ರಿಂದ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಗೆ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿಟಿ ದೇವೇಗೌಡ, ಎಸ್ಎ ರಾಮದಾಸ್, ಎಲ್ ನಾಗೇಂದ್ರ, ಮೇಯರ್ ತಸ್ನಿಂಗ್, ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ, ಮಹಾನಗರ ಪಾಲಿಕೆ ಆಯುಕ್ತ ಗುರುದತ್ತ ಹೆಗಡೆ, ನಗರ ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ, ಡಿಸಿಪಿ ಪ್ರಕಾಶ್ಗೌಡ ಸೇರಿದಂತೆ ಇತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಳಿಕ ಪೂರ್ಣಕುಂಭ ಸ್ವಾಗತದ ಜೊತೆಗೆ ನಾದಸ್ವರದ ಹಿಮ್ಮೇಳದೊಂದಿಗೆ ಜಯಮಾರ್ತಾಂಡ ದ್ವಾರದ ಮೂಲಕ ಅರಮನೆ ಆವರಣ ಪ್ರವೇಶಿಸಿದ ದಸರಾ ಗಜಪಡೆ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಬಳಿಯ ಶೆಡ್ಗೆ ತೆರಳಿತು. ಇದಕ್ಕೂ ಮೊದಲು ಅರಣ್ಯ ಭವನದಲ್ಲೂ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಬೆಳಗ್ಗೆ 9:30ರಿಂದ 10:10ರವರೆಗಿನ ಶುಭ ಮುಹೂರ್ತದಲ್ಲಿ ಅರಣ್ಯಾಧಿಕಾರಿಗಳಾದ ಹೀರಲಾಲ್ ಹಾಗೂ ಅಲೆಕ್ಸಾಂಡರ್ ಪೂಜೆ ಸಲ್ಲಿಸಿದ್ರು. ಅರ್ಚಕ ಪ್ರಹ್ಲಾದ್ ರಾವ್ ಆನೆಗಳಿಗೆ ಸಾಂಪ್ರದಾಯಿಕ ಪೂಜಾ ವ್ಯವಸ್ಥೆಯನ್ನ ನೋಡಿಕೊಂಡ್ರು. ಮೊದಲನೇ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿ ವಹಿಸಾದ ಮೇಲೆ ದಸರಾದು ಮೊದಲನೇ ಕಾರ್ಯಕ್ರಮ ಗಜಪಡೆಯನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಅತ್ಯಂತ ಸಂತೋಷದಿಂದ ನಮ್ಮೆಲ್ಲ ಶಾಸಕರು, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಸಮೇತ ಸಂತೋಷದಿಂದ ಸ್ವಾಗತವನ್ನು ಮಾಡಿದ್ದೇವೆ. ಬಟ್ ಒಂದು ಕಳಕಳಿಯ ಮನವಿ, ಕೋವಿಡ್-19 ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಲೇಬೇಕು, ಮಾಸ್ಕ್ ಧರಿಸಲೇಬೇಕು. ತಮ್ಮ ಮುಖಾಂತರ ಮೈಸೂರಿನ ಎಲ್ಲ ಜನತೆಗೆ ಕೈಮುಗಿದು ಮನವಿ ಮಾಡ್ತೇನೆ, ಕೋವಿಡ್ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಹಾಕಲೇಬೇಕು, ಇಲ್ಲಾಂದರೆ ಸರ್ಕಾರ ಕೂಡ 1,000-1,500 ರೂಪಾಯಿ ಪೆನಾಲ್ಟಿ ಆಗ್ತಕ್ಕಂಥದಕ್ಕೆ ಮಾಡ್ತಾ ಇದ್ದಾರೆ. ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ರೆ ಏನು ಸರಳ ದಸರಾವನ್ನು ಮಾಡಬೇಕು ಅಂತಕ್ಕಂಥದ್ದು ಜಿಲ್ಲಾಡಳಿತ ನಾವು ತೀರ್ಮಾನ ಮಾಡಿದ್ದೀವಿ, ಅದು ಸಾರ್ಥಕ. ಚೀಫ್ ಸೆಕ್ರೆಟರಿಯವರಿಗೆ ಮನವಿ ಮಾಡಿದ್ದೇವೆ, ನನ್ನ ಕ್ಯಾಬಿನೆಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಮನವಿ ಮಾಡಿದ್ದೇನೆ. 2,000 ಜನಕ್ಕೆ ಕೊಟ್ಟರೆ ಅನುಕೂಲ ಆಗ್ತದೆ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅತ್ಯಂತ ಸರಳವಾಗಿ ಮಾಡ್ತಕ್ಕಂಥದ್ದಕ್ಕೆ ಅದು ಎಷ್ಟೋ ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು, ಈ ವರ್ಷ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕಷ್ಟ ಕೂಡ ಇದೆ. ಆದರೂ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯಿಂದ ಏನೆಲ್ಲ ಪ್ರಿಕಾಷನರಿ ತೆಗೆದುಕೊಳ್ಬೇಕು, ಇಲ್ಲ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆ ಥರ ಮಾಡಿದ್ದಾರೆ. ಬಟ್ ನಾವು ಈ ದಸರಾ ಸಾಂಪ್ರದಾಯಿಕ ಇರೋದರಿಂದ, ತಲತಲಾಂತರದಿಂದ ನಡ್ಕೊಂಡು ಬಂದಿರೋದರಿಂದ ಅದನ್ನು ಸ್ವಲ್ಪ ಜಾಸ್ತಿ ಕೊಡಿ ಅಂತೇಳಿ ನಾವು ರಾಮದಾಸರವರು, ಸಿ ಟಿ ರವಿಯವರು, ಚೀಫ್ ಸೆಕ್ರೆಟರಿಯವರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಬೆಟ್ಟದಲ್ಲಿ 17ನೇ ತಾರೀಕು ಏನು ಉದ್ಘಾಟನೆ ಇದೆ, ಅಲ್ಲಿ 250 ಜನಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 1,000 ಗಜಪಡೆ, ಇದಕ್ಕೆ 2,000 ಕೊಡಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಮಾಡಿದ್ದೇವೆ. ಮೊನ್ನೆನೂ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ, ಸದ್ಯದಲ್ಲೇ ಆದೇಶ ಬರ್ತದೆ. ಶನಿವಾರ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದಿರೋದ್ರಿಂದ ರಜಾ ಇರೋದರಿಂದ ಬರ್ತಿದ್ದಾರೆ, ಬಂದು ಫ್ಲೋಟಿಂಗ್ ಅವರೆಲ್ಲ ಇದ್ದಾರೆ. ನಾವ್ಯಾರನೂ ಅಷ್ಟು ಜನನ ಇನ್ವೈಟ್ ಮಾಡಲಿಲ್ಲ. ನಾವು ಇನ್ವೈಟ್ ಮಾಡಿರ್ತಕ್ಕಂಥದ್ದು ಅಫಿಷಿಯಲ್ಗೆ 75 ಜನ ಮಾತ್ರ. ಬಟ್ ದಸರಾ ನೋಡಲಿಕ್ಕೆ ಬಂದು ಇವತ್ತು ರಜಾ ಇರೋದ್ರಿಂದ